ಹಾಯ್ ಹಲೋ ನಮಸ್ಕಾರ ಮಾತೆರೆಗ್ಲ ಶೆಟ್ಟಿಸ್ ಚಾನಲ್ದ ಪರವಾದ ದೀಪಾವಳಿ ಪರ್ವದ ಆರ್ಥಿಕ ಶುಭಾಶಯಲು ಇನಿ ಎಂಕುಲು ವಿಜಯ ಕಾಂಪ್ಲೆಕ್ಸ್ಡ್ ಕ್ಯಾಂಡಿ ಕ್ರಷ್ ಐಸ್ ಕೆಫೆದ ಗ್ರ್ಯಾಂಡ್ ಓಪನಿಂಗ್ ಬೈದ ವೆಲ್ಕಮ್ ಟು ಶೆಟ್ಟಿ ಚಾನಲ್ ಫ್ರೆಂಡ್ಸ್ ನನ್ನ ಏರಾಂಡಲ ನಿಕಳ್ಡ ಕ್ಯಾಂಡಿ ಕ್ರಷ್ ಆಫೀಸ್ ಒಲ್ಪಾಂದದ ಕೆಂಡೇರಿಂದಾಂಡ ಜೋಡು ರಸ್ತೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ದ ಬರಿಟ್ಟು ವಿಜಯ ಕಾಂಪ್ಲೆಕ್ಸ್ ಇಡೆ ಉಂಡುಂದದ ಪನ್ಲೆ ಆತೆ ಅತ್ತೆ ದೀಪಾವಳಿ ಪರ್ವದ ಸೆಲೆಬ್ರೇಷನ್ನು ನಿಕಲ್ ಮಾತಿರಲ ಮುಲ್ಮಲ್ಪೊಲಿ ನಿಕಲಿಗೆ ಮಾತಿರಗ್ಲ ಇಷ್ಟ ಅಪ್ನಂಚತ್ನ ಪಿಜ್ಜಾ ಬರ್ಗರ್ ಮೋಮೋಸ್ ಬೊಕ್ಕ ಐಸ್ ಕ್ರೀಮ್ಸ್ ಬೊಕ್ಕ ನಿಕ್ಲಿಗೆ ಸ್ಪೆಷಲ್ ಆದ ಇಂಡಿಯನ್ ಥಾಲಿ ಪಂದದ ಒಂಜಿ ಐಸ್ ಕ್ರೀಮ್ ಇಡೆ ನಿಕ್ಲಿಗೆ ಒಂಜಿ ಡಿಸೈನ್ ಮಲ್ತದ ಕೊರ್ಪೇರೆ ಆತೆ ಅತ್ತು ಮುಲ್ತ ಮಾತ ಐಸ್ ಕ್ರೀಮ್ಸ್ ಎಲ್ಲ ಭಾರಿ ಡಿಫ್ರೆಂಟ್ ಆದುಂಡು ನಿಕ್ಲಿಗೆ ವಾ ಟೈಪ್ ಬೋರ್ಡು ಪಂಡರಂದಾಂಡ ಅವೇ ಟೈಪ್ ನಿಕ್ಲಿಗೆ ಬೊಂಡ ಮಲ್ತದ ಕೊರ್ಪೇರೆ ಪ್ಯೂರ್ ವೆಜ್ ಶಾಪ್ ಒಂದು ಬರೋಷೆಟ್ರೆ ನಮಸ್ತೆ ಶೆಟ್ರೆ ನಮಸ್ತೆ ಯೋಗಿ ಸರ್ ಟೇಬಲ್ ಬತ್ತದ ಉಂತರ್ ಮಾತ್ರ ಬರ್ಲ ಅದು ಹೋಟೆಲ್ ಏನು ಓಪನ್ ಆಗ್ತೀನಿ ನೀರಿನ ಬಾವೆ ತಂಗಡಿ ಜನ ತಂಗಡಿ ಇಲ್ಲ ಹೋಟೆಲ್ ಗೋಕುಲ್ ಹೋಟೆಲ್ ತಾಲೂಕು ಆಫೀಸ್ ಒಂದ್ರೆ ಜೇಡೆ ನಡ್ಕೊಂಡು ಸರಿ ಸರ್ ಮಾಳಿಗೆ ಸದಸ್ಯ ಅಂತ ಆಡು ಸಂಸ್ಥೆ ಹೆಸರು ವಿಜಯಮಿಲಾಯನ ಸುರೇಂದ್ರ ಶೆಟ್ಟಿ ಒಂದೇ ಮೇರೆಗಲ ನಮ್ಮ ಸಂಸ್ಥೆಯ ಹೆಸರಿನ ಚಿತ್ರ ಶೆಟ್ಟಿ ಮೇರು ಕೂತ ಮುಚ್ಚಿಕೊಂಡು ಸ್ವಾಗತ ಎಲ್ಲರ ಪರವಾಗಿ ಈ ದೇವರ ದಯೆ ವ್ಯವಹಾರಕ್ಕೆ ಅವರ ಕೃಪಾ ಕಟಾಕ್ಷ ಇರಲಿ ಅಂತ ನಾನು ಮೊಟ್ಟ ಮೊದಲಿಗೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಒಂದು ವ್ಯವಹಾರ ಅಂತ ಹೇಳುವಾಗ ವ್ಯವಹಾರಸ್ಥರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೆಲವು ಆಸೆ ಆಕಾಂಕ್ಷೆ ನಿರೀಕ್ಷೆಗಳು ಇರುತ್ತದೆ. ಇವತ್ತು ಸುಸಂದರ್ಭದಲ್ಲಿ ಈ ವ್ಯವಹಾರವನ್ನು ಪ್ರಾರಂಭಗೊಂಡಿದೆ. ಎಲ್ಲ ರೀತಿಯ ಸಫಲತೆಗಳನ್ನು ಕಾಣಲಿ, ಆಸೆ ಆಸೆ ನಿರೀಕ್ಷೆಯನ್ನು ಮೀರಿ ಈ ವ್ಯವಹಾರ ಬೆಳೆಯಲಿ ಅಂತ
ನಾನು ನನ್ನ ಶಿಷ್ಯನ ಈ ಉದ್ದಿಮೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಮತ್ತು ಹರಸ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಗುರುಗಳು ಹಿರಿಯರಾಗಿರ್ತಕ್ಕಂಥ ಶ್ರೀತ ಮಂಜಾತ್ ಕೊಟ್ಟನ್ ಸರ್ ಅವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರೇ, ಈಗಾಗಲೇ ಕೊಟ್ಟನ್ ಸರ್ ಹೇಳಿದ್ರು, ಯಾಕಂದರೆ ಉದ್ಯಮ ಕ್ಷೇತ್ರವನ್ನು ಆರಂಭ ಮಾಡ್ತಕ್ಕಂಥ ಆರಂಭದ ಆಸೆ ಆಕಾಂಕ್ಷೆಗಳು ನಿರೀಕ್ಷೆಗಳು ಭಾಳಷ್ಟು ಇರ್ತದೆ. ಆ ನಿರೀಕ್ಷೆಯನ್ನು ಮುಟ್ಟಬೇಕಾದ್ರೆ ನಾವು ನಮ್ಮದೇ ಆದ ಕೆಲವು ಪ್ರಯತ್ನಗಳು ಮಾಡಬೇಕಾಗ್ತದೆ. ಆ ಪ್ರಯತ್ನ ಮಾಡಿದಾಗ ಮಾತ್ರ ಆ ನಮಗೆ ಗುರಿ ಸಾಧಿಸಲು ಸಾಧ್ಯ ಇರ್ತದೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಭಾಳಷ್ಟು ಕಠಿಣವಾದ ಒಂದು ನಾವು ಉದ್ಯಮಿಗಳು ಸಮಸ್ಯೆಗಳನ್ನು ಈ ಕೊರೋನಾ ಅಂತ ಎದುರಿಸ್ತಿದ್ದೆ. ಆದರೂ ಕೂಡ ನಮ್ಮಲ್ಲಿ ನಿರಾಶೆ ಅನ್ನೋ ಆಗಲಿಲ್ಲ, ನಾವು ಮತ್ತಷ್ಟು ಮುಂದೆ ಹೋಗ್ತಿರ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇವತ್ತಿಗಿದೆ. ಆ ಒಂದು ಭಾವನೆ ಇದ್ದರೆ, ಆ ಧೈರ್ಯ ಇದ್ದರೆ ನಮಗೆ ಅವರಲ್ಲಿ ಮುಂದಿನಗಳು ಯಶಸ್ಸು ಕೊಡಿಸಲು ಸಾಧ್ಯ. ಅದನ್ನು ಮಾಡಿದರೆ ಮಾತ್ರ ನಾವು ನಮ್ಮ ಉದ್ಯಮದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಇವತ್ತು ನಮ್ಮ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಈ ಬಂಗಳೂರಿನಿಂದ ನಾವು ಜೋಡಿಸ್ತಿರ್ತಕ್ಕಂಥ ಬೆಳೆಯತಕ್ಕಂಥ ಒಂದು ನಗರದ ಒಂದು ಆ್ಯಕ್ಚುಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಗರ ಪ್ರದೇಶವಾಗಿ ಮಾರ್ಪಡ್ತುಂಟು. ಇಂಥ ಪ್ರದೇಶಗಳಲ್ಲಿ ಇಂಥ ಒಂದು ವೈಜ್ಞಾನಿಕವಾಗಿ ಇಂಥ ಒಂದು ಕ್ರೀಮ್ ಪಾರ್ಲರ್ಗಳು ಜನರ ಅಗತ್ಯತೆ ಇದೆ. ಯಾಕಂದರೆ ಜನರು ಹೊಸತನವನ್ನು ಬಯಸ್ತಾರೆ. ಹಳತನ್ನು ನೋಡಿ ನೋಡಿ ಸಾಕಿ ಹೊಸತ ಅಲ್ಲಿ ಏನೋ ವಸ್ತು ಉಂಟಂತ ಹೋಗುವಂಥ ಹಾಗೆ ಅಂಥ ಒಂದು ಹೊಸತನವನ್ನು ಒಂದು ನಿರ್ಮಿಸ್ತಕ್ಕಂಥ ಐಸ್ ಕ್ರೀಮ್ ಪಾರ್ಲರ್ ಇದರಲ್ಲಿ ಎಲ್ಲವನ್ನ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಇದೆ ಅಂತ ಕಾಣ್ತದೆ. ಎಲ್ಲ ಕಾಕ್ಟೇಲ್ ಮೊಕ್ಟೇಲ್ ಇರ್ತಕ್ಕಂಥ ದ್ವಯಸ್ತೆ ಅದು ಇವತ್ತಿನ ಜನ್ರೇಷನ್ಗೆ ಭಾಳ ಅಗತ್ಯ ಇದೆ. ಆ ಜನ್ರೇಷನ್ ಜನರ ಆಕಾಂಕ್ಷೆ ಇರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಿಸಿದ್ದೀರಾ, ಅದು ಯಶಸ್ವಿಯಾಗಲಿ. ಸಿ ದುರ್ಗಾಪರಮಿ ದೇವಸ್ಥಾನ ಹಾಗೂ ಉಮಾಮೇಶ್ವರದ ಆಶೀರ್ವಾದ ತಮ್ಮ ಈ ಉದ್ಯಮ ಯಶಸ್ವಿಯನ್ನು ಹಾರೈಸ್ತಾ ನನಗೆ ಈ ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇಂಗ್ಲೀಷ್ಗೆ ತೂಂದ್ರೆ ನೆರೆಕರೆ ರವೀಂದ್ರ ಶೆಟ್ಟಿ ಬೊಕ್ಕ ಮೋಹಿನ್ ಶೆಟ್ಟಿನ ಸುಪುತ್ರೆ ಬಾಲ್ಯೋಟ್ಲ ಭಾರಿ ಭಂಗ ಮತ್ತು ಹಾಗೂ ಸಾಂಖ್ಯದಲ್ಲ ಭಾರಿ ಭಂಗ ನೋಡಿ ಅದನ್ನು ನೋಡಿದ್ವಿ. ಭಾರಿ ಸಮಜೀವಿ ಲಕ್ಕಳು ಅಪ್ಪಮ್ಮಿ ಆಗ್ಲ ಸಮಜೀವನ ದೊಟ್ಟಿಗೂ ಆಗ್ಲ ಸಮಜೀವನ ಹೆಂಚ ಮಾಡ್ಕೊಡೋದು ಕಲ್ಪಾದ್ರೆ ದೇವಣ್ಣ ಹೆಂಚ ಪದ್ದಿನ ಕೊಟ್ಟ ಮಗಲ ಕಷ್ಟ ನಷ್ಟಲು ತೂತ ಆ ಪ್ರಕಾರವಾದ ಬೆತೆ ಬೆತೆ ಉದ್ಯಮ ಮಾಡ್ತದೆ. ಇನ್ನು ಎಲ್ಲ ಸ್ವಕ್ಷೇತ್ರ ಎಲ್ಲ ಕಾರ್ಕಳಡೆ ಒಂಜಿ ಉದ್ಯಮ ಮಾಡ್ಪಡು ಅಪ್ಪ ಅಮ್ಮೆಲ್ಲ ತೂ ನೋಡು ಕುಟುಂಬನ ತೂ ನೋಡು ಐತೊಟ್ಟಿಗೆ ಏನು ಉದ್ಯಮ ಸ್ಥಾಪನೆ ಮಾಡ್ಕೊಂಡು ಕಾರಣಕ್ಕೋಸ್ಕರ ಭಾರಿ ಪುರ್ಲದ ಒಂಜಿ ವ್ಯವಸ್ಥೆದ ಒಂಜಿ ಕ್ಯಾಂಡಿ ಕ್ರಶ್ ಪಂಟಿನ ಸಂಸ್ಥೆ ನೀನು ಶುಭಾರಂಭ ಪ್ರಮುಖರನ್ನಾಗಲು ಮಾತ ಎಡ್ಡೆ ಮನಸ್ಸಿನಾಗಲು ಎಡ್ಡೆ ಮಾರ್ಗದರ್ಶನ ಕೊರಪನಾಗಲು ಬೊಕ್ಕ ನಾಲ್ಕು ಜನಕ್ಕೆ ಬುದ್ಧಿವಾದ ಪಂಚಿನ ವ್ಯಕ್ತಿ ಲಡೀನಿ ಎಡ್ಡೆ ರೀತಿಯಲ್ಲಿ ಉದ್ಘಾಟನೆ ಆತಂದ್ರೆ ಒಂದು ಅಪ್ಪ ದುರ್ಗಮ್ಮರ ಭೀಶ್ವರನ ಕೃಪಾಕಟಕ್ಷರು ಒಂದೊಂದು ಉದ್ಯಮ ಭಾರಿ ಪೊರ್ಲು ನಡಪಡು ಇತ್ತು ದೇಪಂಡ ಏಪ ಆಡ ನಾಲ್ಕು ಜನ ಲಿತ್ ಪಾತ್ರ ಜನ ಕೂಡ ಎಡ್ಡೆ ಗುಣ ನಡತ್ತೆ ಎಡ್ಡೆ ಇಪ್ಪುರಾಗ ಐ ಕೊಂಜ ಜನ ಜನಕ್ಕೂ ಅಟ್ರಾಕ್ಷನ್ ಆಗ್ತಾರೆ. ಆಯ್ತ ಒಟ್ಟು ಕೊಂಜ ಉದ್ಯಮ ಎಲ್ಲ ಪೊಸರಿ ಇತ್ತದ ಪಂಡ ಬೇತೆ ಬೇತ ಇತ್ತದ ಜನರೇಷನ್ ಇತ್ತದ ಜೋಕ್ಲಿಗೆ ಮತ್ತ ಬೋರ್ಡು ಆ ಕ್ಯಾಂಡಿ ಕ್ರಸ್ ಮುಖಾಂತರ ಹೊಸನ ಮಂದ ಜ್ಯೂಸುಲ ಹೊಸನ ಮಂದಿದ ಮತ್ತ ಐಸ್ ಕ್ರೀಮ್ದ ವ್ಯವಸ್ಥೆಲು ಶುಚಿ ಬೊಕ್ಕ ರುಚಿ ಒಂದು ರಡ್ಲ ಕೊರೆದು ಈ ಉದ್ಯಮನು ಆ ನಡಪ ಒಂದು ಗಾಡು ಅದಕ್ಕೆ ಪೂರ್ಣಾಸದ ನಮ್ಮನ್ನ ಮಾತ್ರ ಹಿರಿಯರಿ ಮಾಡು. ನನ್ನ ಸ್ನೇಹಿತ ನನ್ನಕ್ಕಿಂತ ಭುವನೇಂದ್ರದಲ್ಲಿ 7 ವರ್ಷ ಸೀನಿಯರ್ ಆಗಿದ್ದಾನೆ. ನಾವು ಬಾಲ್ಯ ಸ್ನೇಹಿತರಾಗಿದ್ದೇವೆ. ನನ್ನ ಸ್ನೇಹಿತನಾದ ಕಿಶೋರ್ ಶೆಟ್ಟಿ ಬ್ರ್ಯಾಂಡ್ ಕ್ರಶ್ ಅಂತ ಒಂದು ಐಸ್ ಕ್ರೀಮ್ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಇದರಲ್ಲಿ ಉತ್ತಮ ಉಜ್ವಲ ಒಂದು ಜೀವನವನ್ನು ರೂಪಿಸಲಿ, ವ್ಯವಹಾರವನ್ನು ಕೈ ಹಿಡಿಯಲಿ ಅಂತ ನಾನು ನಮ್ಮ ಕುಂದೂರು ದೇವಿ ಹತ್ರ ಪ್ರಾರ್ಥಿಸುತ್ತೇನೆ.
ಕ್ಯಾಂಡಿ ಕ್ರಶ್ನ ಸ್ಪೆಷಲ್ ಗರ್ಭ ಸೂಪರ್ ಅಂತ.